ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ನಿಮಗೆ ಒಂಬತ್ತರ ಮಗ್ಗಿಯ ಸಿಂಪಲ್ ಟ್ರಿಕ್ ಅನ್ನು ತೆಗೆದುಕೊಂಡು ಬಂದಿದ್ದೇನೆ. ಒಂಬತ್ತರ ಮಗ್ಗಿಯನ್ನ ಈಸಿಯಾಗಿ ಹೇಗೆ ನೆನಪಿಟ್ಟುಕೊಳ್ಳುವುದು? ನಮ್ಮ ಕೈ ಬೆರಳುಗಳಿಂದ ಸಿಂಪಲ್ ಟ್ರಿಕ್. ಸಿಂಪಲ್ ಟ್ರಿಕ್ ಏನನ್ನೋದನ್ನ ನೋಡೋಣ ಬನ್ನಿ. ಬೆರಳುಗಳಿಂದ ಮ್ಯಾಜಿಕ್ ನೋಡೋಣ ಬನ್ನಿ. ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಎಂಟು, ಒಂಬತ್ತು, ಹತ್ತು. ಯಾರಾದರೂ ಒಂದು ಸಂಖ್ಯೆಯನ್ನು ಹೇಳಿ ಅದನ್ನು ಮಾಡುತ್ತೇವೆ. ಒಂಬತ್ತೈದೆ. ಒಂದು, ಎರಡು, ಮೂರು, ನಾಲ್ಕು, ಐದು. ಐದನೇ ಸಂಖ್ಯೆಯನ್ನು ಮಾಡಿಸಬೇಕು. ಐದನೇ ಬಳ್ಳು. ಬಳ್ಳಿನ ಎಡಭಾಗದಲ್ಲಿರುವ ಸಂಖ್ಯೆಗಳು ಹತ್ತರ ಸಂಖ್ಯೆಗಳು. ಬೆರಳಿನ ಬಲಭಾಗದಲ್ಲಿರುವ ಸಂಖ್ಯೆಗಳು ಬಿಡಿ ಸ್ಥಾನಗಳು. ಒಂದು, ಎರಡು, ಮೂರು, ನಾಲ್ಕು. ನಾಲ್ಕು ಅಂದರೆ ನಲವತ್ತು. ಒಂದು, ಎರಡು, ಮೂರು, ನಾಲ್ಕು, ಐದು. ಐದು ಅಂದರೆ ಐದು. ನಲವತ್ತು ಪ್ಲಸ್ ಐದು ಇಸಿಕ್ವಲ್ ಟು ನಲವತ್ತೈದು. ಹಾಗಾದರೆ ಒಂಬತ್ತೈದೇ ನಲವತ್ತೈದು. ಇನ್ನೊಂದು ಸಂಖ್ಯೆ ಹೇಳಿ ನೋಡೋಣ. ಒಂಬತ್ತು ಒಂಬತ್ತಲೆ. ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಎಂಟು, ಒಂಬತ್ತು. ಒಂಬತ್ತನೇ ಬೆರಳನ್ನು ಮಡಿಸಬೇಕು. ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಎಂಟು. ಎಂಟು ಬೆರಳುಗಳೆಂದರೆ ಎಂಬತ್ತು. ಈಚೆ ಕಡೆ ಬಿಡಿ ಸ್ಥಾನ ಇದೆ, ಅದು ಒಂದು. ಎಂಬತ್ತು ಪ್ಲಸ್ ಒಂದು ಇಸಿಕ್ವಲ್ ಟು ಎಂಬತ್ತೊಂದು. ಒಂಬತ್ತೊಂಬತ್ತಲೆ ಎಂಬತ್ತೊಂದು. ಮತ್ತೊಂದು ಸಂಖ್ಯೆಯನ್ನು ಹೇಳಿ. ಒಂಬತ್ ಮೂರಲೆ. ಒಂದು, ಎರಡು, ಮೂರು. ಮೂರನೇ ಸಂಖ್ಯೆಯನ್ನು ಮಾಡಿಸಬೇಕು. ಒಂದು, ಎರಡು ಅಂದರೆ ಇಪ್ಪತ್ತು. ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು. ಏಳು ಅಂದರೆ ಏಳು. ಇಪ್ಪತ್ತು ಪ್ಲಸ್ ಏಳು ಇಪ್ಪತ್ತೇಳು. ಹಾಗಾದರೆ ಒಂಬತ್ತು ಮೂರಲೆ ಇಪ್ಪತ್ತೇಳು. ಇನ್ನೊಂದು ಸಂಖ್ಯೆಯನ್ನು ಹೇಳಿ. ಒಂಬತ್ತಾರು. ಒಂದು, ಎರಡು, ಮೂರು, ನಾಲ್ಕು, ಐದು, ಆರು. ಆರನೇ ಬೆರಳನ್ನು ಮಡಿಸಬೇಕು. ಒಂದು, ಎರಡು, ಮೂರು, ನಾಲ್ಕು, ಐದು. ಐದು ಬೆರಳುಗಳೆಂದರೆ ಐವತ್ತು. ಒಂದು, ಎರಡು, ಮೂರು, ನಾಲ್ಕು. ನಾಲ್ಕು ಬೆರಳುಗಳೆಂದರೆ ನಾಲ್ಕು. ಐವತ್ತು ಪ್ಲಸ್ ನಾಲ್ಕು ಈಸಿಕ್ವಲ್ ಟು ಐವತ್ನಾಲ್ಕು. ಹಾಗಾದರೆ ಒಂಬತ್ತಾರಲೆ ಐವತ್ನಾಲ್ಕು. ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ತಳಗಿರುವ ಬೈಲಾಗ ನಂತರ ತಂದು ಒತ್ತಿ.